ಅಹೋರಾತ್ರ ನಿಮಗೆ ಒಂದು ವಿಡಿಯೋವನ್ನು ಕಳಿಸಿದ್ದೀನಿ, ಅದನ್ನು ನೋಡಿ ನನಗೆ ಮತ್ತೆ ಉತ್ತರ ಕೊಡುತ್ತೀರಿ ತಿಳಿದು ಬಯಸುತ್ತೇನೆ. ನಾನು ಮನೆಯ ಮುಂದೆ ಹಾಕಿರುವಂಥದ್ದು ಸೀತಾಫಲ ಗಿಡ, ಬಿಲ್ವಪತ್ರೆ ಮತ್ತು ಪಾರಿಜಾತ, ಅಲೋವೆರಾ ಮತ್ತು ದಾಸವಾಳ ಈ ಹೂವು ಗಿಡಗಳನ್ನು ಹಾಕಿದ್ದೀನಿ. ಆದರೆ ಆ ಒಂದು ಸಣ್ಣ ಹುಳು ಇದೆಯಲ್ಲ ಸೀತಾಫಲದ ಮೇಲೆ ಕುಂತಿರುವಂಥದ್ದು, ಬಿಲ್ವಪತ್ರೆಯ ಗಿಡಗಳಿಗೆ ಸಂಪೂರ್ಣ ನಾಶ ಮಾಡಿದೆ. ಇದಕ್ಕೆ ಪರಿಹಾರ ಏನು? ಏಯ್, ನಾಶ ಅಂತೀಯನು? ನಿಮ್ಮ ಅಪ್ಪನ ಮನೆ ಗಂಟು ತಿಂದಿದೆಯಾ? ಅದು ಅದರ ಆಹಾರ ತಿನ್ನೋದು, ತಿನ್ನುವ ಆಹಾರ ನಾಶವಲ್ಲ, ಅದು ಅದು ಗೊಬ್ಬರ ಪ್ರವೇಶ. ತಿಂದು ಆ ಗೊಬ್ಬರವನ್ನು ಅದರದೇ ಬುಡಕ್ಕೆ ಹಾಕುತ್ತೆ. ಯಾವ ಎಲೆಯನ್ನು ತಿನ್ನಬೇಕು ಅನ್ನುವುದು ಆ ಗಿಡ ಮತ್ತು ಹುಳ ನಿರ್ಧಾರ ಮಾಡುತ್ತೆ. ಆ ಗಿಡಕ್ಕೆ ತುಂಬ ಇಷ್ಟ ಆಗತ್ತೆ ಅದು ತಿನ್ನುವುದು. ಅದು ಅವರಿಬ್ಬರ ಒಂದು ಸಹಜೀವನ ಕಣ. ನೀನ್ಯಾರು ಹೇಳೋದಕ್ಕೆ? ನೀನು ಹುಟ್ಟಿದಾಗ್ಲಿಂದ ತಿಂದು 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 ಇದುವರೆಗೂ ವೇಸ್ಟ್ ಮಾಡಿರೋದೆಲ್ಲ ವೇಸ್ಟ್ ಅಂತ ಹೇಳಬೇಕೇನೋ, ನಾಶ ಅಂತ ಹೇಳಬೇಕೇನೋ? ನೀನು ತಿಂದಿರೋದು ಹೇಗೆ ನಾಶವಲ್ವೋ ಅದು ತಿನ್ನೋದು ನಾಶವಲ್ಲ. ಪ್ರಕೃತಿಗೆ ಬಿಟ್ಬಿಡು. ಜನ ಏನಾದರೂ ಬಂದು ಆ ಗಿಡನ ಕಡಿಯೋದು ಅದು ಮಾಡಿದ್ರೆ ಅದರ ವಿರುದ್ಧ ನಿಲ್ಲು. ಹುಳ ಮರನ ತಿನ್ನೋದು, ಮರ ಹುಳನ ಕೊಲ್ಲೋದು, ಇದು ಅವರಿಬ್ಬರ ಸಂಬಂಧ. ಆ ಮರಕ್ಕೆ ಆ ಹುಳ ಬೇಡ ಅಂತ ಅನ್ನಿಸಿದರೆ ತನ್ನ ಎಲೆಯಲ್ಲಿ ಆ ಹುಳಕ್ಕೆ ಇಷ್ಟವಾಗದ ರಸಗಳನ್ನು ಬಿಡುತ್ತೆ. ಆವಾಗ ಆ ಹುಳನೇ ತಿನ್ನೋದಿಲ್ಲ. ಯಾವ ಎಲೆ ಬೇಡವೋ ಆ ಎಲೆಯಲ್ಲಿ ಆ ಹುಳಕ್ಕೆ ಇಷ್ಟವಾದ ರಸವನ್ನು ಬಿಡುತ್ತೆ. ಮರ ತನ್ನ ರೋಗವನ್ನು ತಾನೇ ಸರಿಪಡಿಸಿಕೊಳ್ಳುತ್ತೆ. ಹೇಗೆ ಕೆಟ್ಟ ಅಂಗಗಳನ್ನು ಡಾಕ್ಟರ್ಗಳು ತೆಗೆದು ಬಿಸಾಡ್ತಾರೋ ಹಾಗೆ ಈ ಹುಳುಗಳು ಡಾಕ್ಟರ್ಗಳಾಗಿ ಕೆಲಸ ಮಾಡುತ್ತೆ. ಬಿಡಲೇ. ಧನ್ಯವಾದ. ಅಹೋರಾತ್ರ.